ನಮಸ್ಕಾರ ಸ್ನೇಹಿತರೆ, ಈ ಕರೋನಾ ಸೋಂಕು ಎಲ್ಲ ಕಡೆ ಹರಡ್ತಾ ಇರೋದರಿಂದ ಸರ್ಕಾರ ಈ ಖಾಸಗಿ ಶಾಲೆಗಳ ಪ್ರವೇಶದ ಮೇಲೆ ಕೂಡ ನಿರ್ಬಂಧ ಹೇರಿದೆ. ಸರ್ಕಾರ ಆದೇಶ ಹೊರಡಿಸುವವರೆಗೂ ಯಾವುದೇ ಪ್ರವೇಶ ಪಡೆಯೋ ಹಾಗಿಲ್ಲ, ಜೊತೆಗೆ ಶುಲ್ಕ ವಿದ್ಯಾರ್ಥಿಗಳಿಂದ ಪಡೆಯೋ ಹಾಗಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ನೀಡಿದೆ. ಹಾಗೇನಾದರೂ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಶುಲ್ಕ ಪಡೆದರೆ ಅಂತಹ ಶಾಲೆಗಳ ವಿರುದ್ಧ ಕ್ರಿಮಿನಲ್ ಕೇಸ್, ಜೊತೆಗೆ ಆ ಶಾಲೆಯ ಮಾನ್ಯತೆ ಕೂಡ ರದ್ದು ಮಾಡುವ ಒಂದು ಎಚ್ಚರಿಕೆಯನ್ನು ಸರ್ಕಾರ ನೀಡಿದೆ. ಮುಂದುವರೆದು ಈಗಾಗಲೇ ಆನ್ಲೈನ್ ಪಾಠಗಳು ಕೂಡ ಎಲ್ಲ ಕಡೆ ನಡೀತಾ ಇವೆ. ಈ ಆನ್ಲೈನ್ ಪಾಠ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಆನ್ಲೈನ್ ಪಾಠದ ನೆಪದಲ್ಲಿ ಶುಲ್ಕ ವಸೂಲಿಗೆ ಮುಂದಾದರೆ ಅಂಥವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಏಪ್ರಿಲ್ 17ರಂದು ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಇಂತಹದ್ದೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ನಿರ್ಧಾರದ ಪ್ರಕಾರ ಶಿಕ್ಷಣ ಇಲಾಖೆ ಆಯುಕ್ತರು ಹೊಸದೊಂದು ಸುತ್ತೋಲೆ ಹೊರಡಿಸಿ ರಾಜ್ಯದ ಎಲ್ಲ ಉಪನಿರ್ದೇಶಕರುಗಳಿಗೆ ಒಂದು ಸಂದೇಶ ರವಾನಿಸಿದೆ. ಹೀಗಾಗಿ ಯಾವುದೇ ಆನ್ಲೈನ್ ಪಾಠ ಮಾಡುವವರು ವಿದ್ಯಾರ್ಥಿಗಳಿಂದ ಆ ಆನ್ಲೈನ್ ಪಾಠದ ನೆಪದಲ್ಲಿ ಶುಲ್ಕ ವಸೂಲಿ ಮಾಡಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಗ್ಯಾರಂಟಿ. ಹೀಗಾಗಿ ಯಾರೂ ಕೂಡ ಸರ್ಕಾರ ಮುಂದಿನ ಆದೇಶ ಹೊರಡಿಸುವವರೆಗೂ ವಿದ್ಯಾರ್ಥಿಗಳ ಪ್ರವೇಶ ಪಡೆಯೋದಾಗಲಿ ಅಥವಾ ಅವರಿಂದ ಶುಲ್ಕ ಪಡೆಯೋದಾಗಲಿ ಆನ್ಲೈನ್ ಪಾಠದ ನೆಪದಲ್ಲಿ ಕೂಡ ಶುಲ್ಕ ಪಡೆಯೋದಾಗಲಿ ಮಾಡಬಾರ್ದು. ನಮಸ್ಕಾರ.